ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಈಸ್ಟ್ ರಫಾ ಬಹರಿನಲ್ಲಿರುವ ಅಲಿಯಾಸಿ ರೆಸ್ಟೋರೆಂಟ್ಗೆ ಬಂದಿದ್ದೇನೆ. ಈ ರೆಸ್ಟೋರೆಂಟ್ ಓನರ್ ಕರ್ನಾಟಕದವರು. ಇವರು ಸುಮಾರು 15 ವರ್ಷಗಳಿಂದ ರೆಸ್ಟೋರೆಂಟ್ ನಡೆಸ್ತಾ ಇದ್ದಾರೆ. ಒಂದು ಟೈಮಲ್ಲಿ ಈ ರೆಸ್ಟೋರೆಂಟ್ ತುಂಬಾ ಫೇಮಸ್ ಆಗಿತ್ತು. ಅದಕ್ಕೆ 2019 ಸುಮಾರು 60 ಜನ ಕೂತ್ಕೊಳ್ಳೋಷ್ಟು ಒಂದು ದೊಡ್ಡ ಪಾರ್ಟಿ ಹಾಲ್ ವಿತ್ ಡೈನಿಂಗ್ ರೆಸ್ಟೋರೆಂಟ್ ಓಪನ್ ಮಾಡಿದರು. ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಬಂದು ಬಿಸ್ನೆಸ್ ತುಂಬ ಡಲ್ ಆಯಿತು. ಹಾಗಾಗಿ ಜನರಿಗೆ ಅಷ್ಟು ರೀಚ್ ಆಗಲಿಲ್ಲ. ಇವಾಗ ಇಲ್ಲಿ ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ವೆಜ್ ಆ್ಯಂಡ್ ನಾನ್ ವೆಜ್ ಫುಡ್ ಸಿಗುತ್ತೆ. ಸೊ ಹಾಗಾದರೆ ನೋಡುವ ಬನ್ನಿ ಏನೆಲ್ಲ ಸಿಗುತ್ತೆ ಅಂತ. ಇಲ್ಲಿ ಕ್ಯಾಟ್ರಿಂಗ್ ಸರ್ವಿಸ್ ಕೂಡ ಇದೆ. ನಿಮಗೆ ಏನಾದರೂ ಫಂಕ್ಷನ್ಗೆ ಫುಡ್ ಆರ್ಡರ್ ಮಾಡಬೇಕಾದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೇನೆ, ನೋಡ್ಕೊಳ್ಳಿ. ಇಲ್ಲಿ ಚಿಕನ್ ಹರಿಯಾಲಿ ಟಿಕ್ಕಾ ತುಂಬ ಫೇಮಸ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಚಿಕನ್ ಹರಿಯಾಲಿ ಟಿಕ್ಕನ್ನ ಆರ್ಡರ್ ಮಾಡಿದ್ದೆ. ಅದ್ರ ಜೊತೆ ನಾನ್, ಗಾರ್ಲಿಕ್ ನಾನ್ ಕೂಡ ನಾನು ಆರ್ಡರ್ ಮಾಡಿದ್ದೆ. ಮತ್ತು ಶೇಜ್ವಾನ್ ಫ್ರೈಡ್ ರೈಸ್ ಕೂಡ ನಾನು ಆರ್ಡರ್ ಮಾಡಿದ್ದೆ. ಇವ್ರ ಪ್ರೆಸೆಂಟೇಷನ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಇಲ್ಲಿ ನಿಮಗೆ ಚೈನೀಸ್ ಫುಡ್ಡು ಹಾಗೆ ನಾರ್ತ್ ಇಂಡಿಯನ್ ಫುಡ್ಡು ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ನೀವು ಇಲ್ಲಿ ಬಂದು ಒಮ್ಮೆ ಟ್ರೈ ಮಾಡಿ. ಇಲ್ಲಿ ಫ್ಯಾಮಿಲಿ ಡೈನಿಂಗ್ ರೂಮ್ ಕೂಡ ಇದೆ. ಸೊ ನೀವು ಫ್ಯಾಮಿಲಿ ಸಮೇತ ಬಂದು ಫುಡ್ಡನ್ನು ಎಂಜಾಯ್ ಮಾಡ್ಬೋದು. ಹಾಗೆ ನಿಮಗೆ ಮನೆಯಲ್ಲಿ ಕೂತ್ಕೊಂಡು ಆರ್ಡ್ರ್ ಮಾಡಬೇಕಂದ್ರೆ ನೀವು ತಲಾಬತ್ತಿಂದ ಕೂಡ ಆರ್ಡ್ರ್ ಮಾಡ್ಬೋದು. ಇವ್ರದ್ದು ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ನೋಡ್ಬೋದು ಅಲ್ಲಿ. ಹಾಗೆ ಇವ್ರದ್ದು ಇನ್ಸ್ಟಾ ID ಕೂಡ ಇದೆ. ಸೊ ನೀವು ಫಾಲೋ ಮಾಡಿ. ನಾನಿಲ್ಲಿ ಚಿಕನ್ ಹರಿಯಾಲಿ ಟಿಕ್ಕನ ಮತ್ತು ಶೇಜ್ವಾನ್ ಫ್ರೈಡ್ ರೈಸ್ನ ಟೇಸ್ಟ್ ಮಾಡಿದೆ. ಇದು ತುಂಬ ಚೆನ್ನಾಗಿತ್ತು, ಒಳ್ಳೆ ಸ್ಪೈಸಿ ಆಗಿತ್ತು. ನಾನು ಇವ್ರು ಹೇಳಿದ್ದೆ ಸ್ಪೈಸಿ ಮಾಡಿ ಅಂತ. ಸೊ ಚೆನ್ನಾಗಿ ಸ್ಪೈಸಿ ಮಾಡಿಕೊಟ್ಟಿದ್ರು. ಸೊ ನೀವು ಕೂಡ ಬಂದು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.